ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಉದ್ಯೋಗ ಅರ್ಥದಲ್ಲಿ ಏನಪ್ಪ ಅಂದರೆ, ಕರ್ನಾಟಕ ಲೋಕಸೇವಾ ಆಯೋಗದಿಂದ ಏನಪ್ಪ ಅಂದರೆ ವಿವಿಧ ಹುದ್ದೆಗಳಿಗೆ ನೋಟಿಫಿಕೇಶನ್ಸ್ ಬಂದಿದೆ. ಹಾಗಾಗಿ ನಾವು ಒಂದ್ರ ಬೈ ಒಂದು ನೋಟಿಫಿಕೇಶನ್ನ ಡಿಸ್ಕಷನ್ನ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ನೋಟಿಫಿಕೇಶನ್ ಏನಪ್ಪ ಅಂದರೆ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಇವರಿಂದ ಬಂದಿರೋದು. ದಿನಾಂಕ 6/10/2022 ಬಂದಿರುವಂಥ ನೋಟಿಫಿಕೇಶನ್. ಸೊ ನೋಡ್ರಿ, ಇಲ್ಲೇನು ಅಧಿಸೂಚನೆಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಆಯೋಗವು ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳು 2021 ಹಾಗೂ ತಿದ್ದುಪಡಿ ನಿಯಮ 2022 ನಿಯಮಗಳನ್ವಯ ಈ ಕೆಳಕಂಡ ಹೈದರಾಬಾದ್ ಕರ್ನಾಟಕ ವೃಂದದ ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇರುವಂತಹ ಹುದ್ದೆಗಳು ಯಾವ್ದಪ್ಪ ಅಂದ್ರೆ, ಗ್ರೂಪ್ ಸಿ ಹುದ್ದೆಗಳು. ಇಲಾಖೆ ಹೆಸರು ಮತ್ತೆ ಪದನಾಮ ನೋಡೋದಾದ್ರೆ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಗಣತಿದಾರರು ಕಮ್ ಡಾಟಾ ಎಂಟ್ರಿ ಆಪರೇಟರ್. ನೋಡ್ರಿ, ಇದು ಯಾರಿಗಿದೆಯಪ್ಪ ಅಂದ್ರೆ, ಹೈದರಾಬಾದ್ ಕರ್ನಾಟಕ ವೃಂದ ಅಂದ್ರೆ ಯಾರೆಲ್ಲ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಬರ್ತಿರಲ್ಲ ಅವ್ರಿಗೆ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಅರ್ಜಿ ಶುಲ್ಕ ಮತ್ತೆ ಸ್ವೀಕೃತ ಕಾಲಮಿತಿ ನೋಡ್ರಿ, ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗಪ್ಪ ಅಂದ್ರೆ 7/10/2022, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5/11/2022, ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 7/11/2022. ಸೊ ಇದಾದ್ಮೇಲೆ ನೋಡ್ರಿ, ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಹಾಗೂ ಕೋರಿದ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ಯಾವುದೇ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಅಥವಾ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ಸಂದಾಯ ಮಾಡಬಹುದಾಗಿರುತ್ತದೆ. ಶುಲ್ಕವನ್ನು ಪಾವತಿಸದ ಹಾಗೂ ದಾಖಲೆಗಳನ್ನು, ಭಾವಚಿತ್ರ, ಸಹಿಯನ್ನು ಅಪ್ಲೋಡ್ ಮಾಡದೇ ಇರುವ, ಅಸ್ಪಷ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಶುಲ್ಕವನ್ನು ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗಿರುವುದರಿಂದ ಅರ್ಜಿಗಳನ್ನು ಇಲ್ಲಿಯೂ ಸಹ ಸಲ್ಲಿಸಬಹುದಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೆಂಗಿದೆ ಅಂದ್ರೆ, 3 ಹಂತಗಳಲ್ಲಿ ಅರ್ಜಿ ಸಲ್ಲಿಸಬೇಕು. ಮೊದಲನೇ ಹಂತದಲ್ಲಿ ನೀವು ಪ್ರೊಫೈಲ್ ಕ್ರಿಯೇಷನ್ ಅಥವಾ ಅಪ್ಡೇಷನ್ ಅನ್ನ ಮಾಡಬೇಕು. ಎರಡನೇ ಹಂತದಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಅನ್ನ ಮಾಡಬೇಕು. ಮೂರನೇ ಹಂತದಲ್ಲಿ ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್ ಮೂಲಕ ಫೀಸ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ನೋಡ್ರಿ, ಅದಕ್ಕೋಸ್ಕರ ಡೀಟೇಲ್ಡ್ ಏನಿದೆ ಅಲ್ಲ ವಿವರದ ಹಂತಗಳು ಇಲ್ಲಿದೆ. ಆ ವಿವರದ ಹಂತಗಳನ್ನ ಒಂದ್ಸರಿ ಓದ್ಕೋರಿ, ಅಪ್ಲಿಕೇಶನ್ ಹಾಕಕ್ಕಿಂತ ಮುಂಚೆ ಓದ್ಕೋರಿ. ನೋಡ್ರಿ, ಶುಲ್ಕವನ್ನ ನೋಡೋದಾದ್ರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ 600 ರೂಪಾಯಿ ಇರುತ್ತೆ. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ, ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಪ್ರತಿಯೊಬ್ಬರಿಗೆ ಏನಪ್ಪ ಅಂದ್ರೆ, 35 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅಥವಾ ಪ್ರಕ್ರಿಯೆ ಶುಲ್ಕವನ್ನ ವಿಧಿಸ್ತಾರೆ. ನೀವು ಯಾವುದೇ ಅಭ್ಯರ್ಥಿ ಆಗಿರಿ, ನಿಮ್ಗೆ ಏನಪ್ಪ ಅಂದ್ರೆ 35 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಕಡ್ಡಾಯವಾಗಿ ಪಾವತಿಸಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ 635 ಆದ್ರೆ, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 335 ಆಗುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 85 ರೂಪಾಯಿ ಆದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 35 ರೂಪಾಯಿ ಇರುತ್ತೆ. ಸೊ ನೋಡ್ರಿ, ಅರ್ಹತಾ ಷರತ್ತುಗಳು ಇಲ್ಲಿದೆ. ಇದಾದ್ಮೇಲೆ ಆಯ್ಕೆ ವಿಧಾನ, ಕನ್ನಡ ಭಾಷಾ ಪರೀಕ್ಷೆ, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಉಪನಿಯಮ 7 ಅನ್ವಯ ಅರ್ಜಿ ಸಲ್ಲಿಸುವ ಎಲ್ಲ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯು ಕಡ್ಡಾಯವಾಗಿದ್ದು, ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದೇ ಹೊರತು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಈ ಪರೀಕ್ಷೆಯು ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ. ಅಭ್ಯರ್ಥಿಯು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಈ ಪತ್ರಿಕೆಯನ್ನು SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು. ಸೊ ನೋಡ್ರಿ, ಯಾರ್ಯಾರೆಲ್ಲ ಈ ಎಕ್ಸಾಮ್ನ ಬರೀತಿರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೀವು ಈ ಪರೀಕ್ಷೆಗೆ ಅರ್ಹತೆಯನ್ನು ಹೊಂದಬೇಕಾದ್ರೆ ಈ ಪರೀಕ್ಷೆನ ಬರೀಲೇಬೇಕು. ಈ ಪರೀಕ್ಷೆಯಲ್ಲಿ ನೋಡ್ರಿ, ನಿಮ್ಗೆ 150 ಅಂಕಗಳ ಒಂದು ಪೇಪರ್ ಅನ್ನ ತಗೋತಾರೆ. ಇದರಲ್ಲಿ ನೀವು ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನ ಗಳಿಸಲೇಬೇಕು. ಈ ಪತ್ರಿಕೆಯನ್ನು ಏನಪ್ಪ ಅಂದ್ರೆ, SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನ ಏನಪ್ಪ ಅಂದ್ರೆ ಮಾನದಂಡವನ್ನಾಗಿ ಇಟ್ಟುಕೊಂಡು ಅಥವಾ ಅದ್ರ ಮೇಲ್ಗಡೆ ಏನಪ್ಪ ಅಂದ್ರೆ ನಿಮಗೆ ಕ್ವಶನ್ ಪೇಪರ್ ಅನ್ನ ಸಿದ್ಧಪಡಿಸುತ್ತಾರೆ. ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಹಾಗೂ ತಿದ್ದುಪಡಿ ನಿಯಮ 2022 ಉಪನಿಯಮ 5D ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನ್ವಯ ಆಯ್ಕೆ ಮಾಡಲಾಗುವುದು ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಒಂದ್ಸರಿ ನೀವು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಪಾಸ್ ಆದ್ಮೇಲೆ ಈ ನಿಯಮಗಳನ್ನೇನು ತಿದ್ದುಪಾಡಿ ಮಾಡಿದಾರಲ್ಲ ಅದ್ರ ಮೇಲೆ ಏನಪ್ಪ ಅಂದ್ರೆ, ನಿಮ್ಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನ ಗಳಿಸ್ತಿರಲ್ಲ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಆಯ್ಕೆಯನ್ನ ಮಾಡ್ತಾರೆ. ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೊಂದಲು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ
ಅರ್ಹತೆ ಹೊಂದುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಪಕ್ಷ ಶೇಕಡಾ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಸೊ ನೋಡ್ರಿ, ನೀವು ಜಸ್ಟ್ ಎಲಿಜಿಬಲ್ ಆಗಬೇಕಂದ್ರು ಏನಪ್ಪ ಅಂದ್ರೆ ಫಸ್ಟ್ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಪ್ಪ ಅಂದ್ರೆ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂಕಗಳನ್ನು ನೀವು ಪಡಿಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಯಾವ ತರ ಇದೆ ಅಂದ್ರೆ, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಹಾಗೂ ತಿದ್ದುಪಡಿ ನಿಯಮ 2022 ಉಪನಿಯಮ 6(2)(b)(2) ಅನ್ವಯ ಡಿಪ್ಲೊಮಾ ಪಿಯುಸಿ ಎಸ್ಎಸ್ಎಲ್ಸಿ ಮತ್ತು ತತ್ಸಮಾನ್ ವಿದ್ಯಾರ್ಹತೆ ಅಥವಾ ಪದವಿ ದರ್ಜೆಗಿಂತ ಕಡಿಮೆ ಇರುವ ಇನ್ಯಾವುದೇ ವಿದ್ಯಾರ್ಹತೆಗಳು ಅಗತ್ಯವಿರುವ ಹುದ್ದೆಗಾಗಿ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಹಾಗಾಗಿ ಇಲ್ಲಿ 2 ಪೇಪರ್ ಇರುತ್ತದೆ. ಪ್ರತಿಯೊಂದು ಪತ್ರಿಕೆಗೂ ಗರಿಷ್ಠ 100 ಅಂಕಗಳೊಂದಿಗೆ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿರುತ್ತವೆ. ಈ 2 ಪತ್ರಿಕೆಗಳಲ್ಲಿ ತಪ್ಪು ಉತ್ತರಕ್ಕೆ ಋಣಾತ್ಮಕ ಅಂಕಗಳನ್ನು ಪರಿಗಣಿಸಿ ಅಭ್ಯರ್ಥಿಯು ಗಳಿಸುವ ಒಟ್ಟು ಅಂಕಗಳನ್ನು ಪರಿಗಣಿಸಲಾಗುತ್ತದೆ. ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳ 1/4 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಅಭ್ಯರ್ಥಿಗಳು 2 ಪತ್ರಿಕೆಗಳ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. ಪತ್ರಿಕೆ 1 ಪಠ್ಯಕ್ರಮಗಳು ಈ ಕೆಳಗೆ ನಿರ್ದಿಷ್ಟಪಡಿಸಿದಂತೆ ಇರುತ್ತದೆ. ಸೊ ನೋಡ್ರಿ, ಈ ಪೇಪರ್ ಏನಪ್ಪ ಅಂದ್ರೆ 2 ಪರೀಕ್ಷೆಗಳನ್ನು ಒಳಗೊಂಡಿರುತ್ತೆ, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ 2 ಪತ್ರಿಕೆಗಳಿರುತ್ತೆ, ಪತ್ರಿಕೆ 1, ಪತ್ರಿಕೆ 2. 2 ಪತ್ರಿಕೆಗೆ ಏನಪ್ಪ ಅಂದ್ರೆ 100 ಅಂಕಗಳನ್ನ ಕೊಟ್ಟಿರ್ತಾರೆ. ಪ್ರತಿ ಸರಿ ಉತ್ತರಕ್ಕೆ 1 ಮಾರ್ಕ್ಸ್ ಅನ್ನ ಕೊಟ್ಟರೆ ಪ್ರತಿ ತಪ್ಪು ಉತ್ತರಕ್ಕೆ ಏನಪ್ಪ ಅಂದ್ರೆ 0.25 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ನೆಗೆಟಿವ್ ಮಾರ್ಕ್ಸಿಂಗ್ ಎಷ್ಟಿರುತ್ತಪ್ಪ ಅಂದ್ರೆ 0.25 ಮಾರ್ಕ್ಸ್ ಇರುತ್ತೆ. ಸೊ ನೋಡ್ರಿ, ಪತ್ರಿಕೆ 1 ಏನಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ, ಇಲ್ಲಿ ಪಠ್ಯಕ್ರಮ ಏನಿದೆ ಅಂತ ನೋಡ್ತಾ ಹೋಗೋಣ. ಪ್ರಚಲಿತ ಘಟನೆಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೌಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಸೊ ನೋಡ್ರಿ, ಇದಿಷ್ಟೇನಪ್ಪ ಅಂದ್ರೆ ಪಠ್ಯಕ್ರಮ ಅಥವಾ ಸಿಲೆಬಸ್ ಇರುತ್ತೆ. ಇಲ್ಲಿ ನಿಮಗೆ ಗರಿಷ್ಠ ಅಂಕಗಳು 100 ಇದ್ರೆ ಅವಧಿ ಎಷ್ಟಿರುತ್ತಪ್ಪ ಅಂದ್ರೆ 1.5 ಗಂಟೆ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ಪತ್ರಿಕೆ 2 ಏನಪ್ಪ ಅಂದ್ರೆ 3 ಭಾಗಗಳನ್ನಾಗಿ ವಿಂಗಡಿಸಿರ್ತಾರೆ. ಸೊ ಈ 3 ಭಾಗಗಳಲ್ಲಿ ಮೊದಲನೇ ಭಾಗದಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಸಾಮಾನ್ಯ ಕನ್ನಡ ಇರುತ್ತೆ, ಇಲ್ಲಿ ನಿಮ್ಗೆ 35 ಅಂಕಗಳನ್ನು ಕೇಳ್ತಾರೆ. ಸಾಮಾನ್ಯ ಇಂಗ್ಲಿಷ್ ನಲ್ಲಿ ನಿಮ್ಗೆ 35 ಅಂಕಗಳನ್ನು ಕೇಳಿದ್ರೆ, ಕಂಪ್ಯೂಟರ್ ಜ್ಞಾನದಿಂದ ನಿಮ್ಗೆ 30 ಮಾರ್ಕ್ಸ್ ಅನ್ನ ಕೇಳ್ತಾರೆ. ಒಟ್ಟು ಏನಪ್ಪ ಅಂದ್ರೆ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹೊಂದಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತವೆ. ಸೊ ನೋಡ್ರಿ, ಕ್ವಶನ್ ಪೇಪರ್ ಏನಪ್ಪ ಅಂದ್ರೆ ಕನ್ನಡ ಮತ್ತೆ ಆಂಗ್ಲ ಭಾಷೆ ಎರಡರಲ್ಲೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತೆ ವಯೋಮಿತಿ ನೋಡ್ತಾ ಹೋದ್ರೆ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಪ್ಪ ಅಂದ್ರೆ ಮಸ್ಟ್ ಹ್ಯಾವ್ ಪಾಸ್ಡ್ PUC 10+2 ಎಕ್ಸಾಮಿನೇಷನ್. ಸೊ ನೋಡ್ರಿ, ಜೊತೆಗೆ ನೀವೇನಪ್ಪ ಅಂದ್ರೆ ಜಸ್ಟ್ PUC ಪಾಸ್ ಆಗಿದ್ರೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ. ಸೊ ನೋಡ್ರಿ, ಕರ್ನಾಟಕ ಸರ್ಕಾರಿ ಸುತ್ತೋಲೆ ಸಂಖ್ಯೆ CASU E 81/7 2017 ದಿನಾಂಕ 27/2/2018 ಅನ್ವಯ ಕರ್ನಾಟಕ ಪದವಿ ಪೂರ್ಣ ಶಿಕ್ಷಣ ಮಂಡಳಿಯು ನಡೆಸುವ PUC ವಿದ್ಯಾರ್ಹತೆಯ ತತ್ಸಮಾನ್ ವಿದ್ಯಾರ್ಥಿಗಳು ಯಾವ್ಯಾವ್ದಪ್ಪ ಅಂತಂದ್ರೆ, ಸೊ ನೋಡ್ರಿ, CBSE ಮತ್ತೆ ICSE ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆ, ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ ಅಥವಾ HSC, 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಅಭ್ಯರ್ಥಿಗಳು NIOS ನ ವತಿಯಿಂದ ನಡೆಸುವ 1 ಭಾಷಾ ಕೋರ್ಸ್ ಮತ್ತು 1 ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಒಂದು ಪರೀಕ್ಷೆಯಲ್ಲಿ 1 ಭಾಷೆ ಮತ್ತು 1 ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನ ಎಂದು ಪರಿಗಣಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಡಿಪ್ಲೊಮಾ ಕ್ಯಾಂಡಿಡೇಟ್ಸು ITI ಕ್ಯಾಂಡಿಡೇಟ್ಸು ಜೊತೆಗೆ ಈ ಯಾರು 2 ವರ್ಷಗಳ ವೃತ್ತಿ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡಿರ್ತಾರಲ್ಲ, ನಿಮಗೆಲ್ಲನೂ ಕೂಡ ಏನಪ್ಪ ಅಂದ್ರೆ ತತ್ಸಮಾನ್ ವಿದ್ಯಾರ್ಹತೆ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ವಯೋಮಿತಿ ನೋಡ್ರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದನ್ನು ಅನುಸೂಚಿಯ ಇಲ್ಲಿ ಆಯಾ ಹುದ್ದೆಗಳಿಗೆ ನಮೂದಿಸಿದ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು, ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಹುದ್ದೆ ಯಾವ್ದಪ್ಪ ಅಂದ್ರೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಹೈದರಾಬಾದ್ ಕರ್ನಾಟಕ ವೃಂದದ ಗಣತಿದಾರರು ಕಂ ಡಾಟಾ ಎಂಟ್ರಿ ಆಪರೇಟರ್ 13 ಹುದ್ದೆಗಳಿವೆ. ಇಲ್ಲಿ ನಿಮಗೆ ವೇತನ ಶ್ರೇಣಿ 21,400 ರಿಂದ 42,000 ರೂಪಾಯಿ ಇರುತ್ತೆ. ನೀವೇನಪ್ಪ ಅಂದ್ರೆ PUCನ ಪಾಸ್ ಆಗಿರಬೇಕು.
ಇಲ್ಲಿ ವಯೋಮಿತಿ ನೋಡ್ರಿ, ನಿಮಗೆ ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ ಏನಪ್ಪ ಅಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ರೆ 35 ವರ್ಷ, ಪ್ರವರ್ಗ 2A 2B 3A 3ಗೆ ಸೇರಿದ ಅಭ್ಯರ್ಥಿಗಳಾಗಿದ್ರೆ 38 ವರ್ಷ, ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ್ರೆ 40 ವರ್ಷಗಳು. ಸೊ ಇದು ಒಂದು ಹುದ್ದೆ. ಇನ್ನೊಂದು ಹುದ್ದೆ ಯಾವ್ದಿದೆಯಪ್ಪ ಅಂದ್ರೆ, ಸೊ ನೋಡ್ರಿ ಇನ್ನೊಂದು ಹುದ್ದೆ ಇರೋದು ಯಾವ್ದಪ್ಪ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು, ಇವರು ಹೊರಡಿಸಿದಂತ ಅಧಿಸೂಚಿ ಇದೇನಪ್ಪ ಅಂದ್ರೆ 30/9/2022 ಬಂದಿದೆ. ಸೊ ನೋಡ್ರಿ ಇಲ್ಲೇನ್ ಹೇಳ್ತಿದ್ರು ಅಂದ್ರೆ, ಆಯೋಗವು ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳು 2021 ನಿಯಮಗಳು ಹಾಗೂ ತಿದ್ದುಪಡಿ ನಿಯಮ 2022 ಅನ್ವಯ ಈ ಕೆಳಕಂಡ ಹೈದರಾಬಾದ್ ಕರ್ನಾಟಕ ವೃಂದದ ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು ಕೂಡ ಏನಪ್ಪಾ ಅಂದ್ರೆ ಗ್ರೂಪ್ ಸಿ ಹುದ್ದೆಗಳು. ಇಲ್ಲಿ ಇಲಾಖೆ ಹೆಸರು ಪದನಾಮ ಏನಿದೆ ಅಂದ್ರೆ ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು, ಒಟ್ಟು 16 ಹುದ್ದೆಗಳಿವೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ ಯಾವ್ದಪ್ಪ ಅಂದ್ರೆ 1/10/2022, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವ್ದಂದ್ರೆ 30/10/2022, ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 31/10/2022. ಸೊ ನೋಡ್ರಿ ಇಲ್ಲಿ ಕೂಡ ಏನಪ್ಪ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಯಾವ ತರ ತುಂಬೇಕಂತೇಳಿ ನೋಡ್ರಿ. ಶುಲ್ಕ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಸೇಮ್ ಆಗಿದೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ 600 ರೂಪಾಯಿ, ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇರುತ್ತೆ. ಬಟ್ ಪ್ರತಿಯೊಬ್ಬರು ಪ್ರೊಸೆಸಿಂಗ್ ಫೀಸ್ನ ತುಂಬೇಕಾಗಿದ್ದರಿಂದ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 635 ರೂಪಾಯಿ ತುಂಬಬೇಕು, ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳು 335 ರೂಪಾಯಿನ ತುಂಬಬೇಕು, ಮಾಜಿ ಸೈನಿಕ ಅಭ್ಯರ್ಥಿಗಳು 85 ರೂಪಾಯಿನ ತುಂಬಿದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳು 35 ರೂಪಾಯಿನ ತುಂಬಬೇಕಾಗುತ್ತೆ. ಸೊ ಆಯ್ಕೆ ವಿಧಾನನು ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಸೇಮ್ ಇದೆ. ಆಯ್ಕೆ ವಿಧಾನದಲ್ಲೂ ಕೂಡ ಏನಪ್ಪ ಅಂದ್ರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ. ಈ ಕಡ್ಡಾಯ ಕನ್ನಡ ಪರೀಕ್ಷಾ ಪರೀಕ್ಷೆನ ಎಲ್ಲರೂ ಬರೀಬೇಕು. ಇದರಲ್ಲಿ ಗರಿಷ್ಠ 150 ಅಂಕಗಳಿರುತ್ತೆ. ಕನಿಷ್ಠ ನೀವೇನಪ್ಪ ಅಂದ್ರೆ 50 ಅಂಕಗಳನ್ನ ಪಡೆದುಕೊಳ್ಬೇಕು. ಜೊತೆಗೆ ನೋಡ್ರಿ ಈ ಪ್ರಶ್ನೆ ಪತ್ರಿಕೆಯನ್ನ SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನ ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸ್ತಾರೆ. ಇದಾದ್ಮೇಲೆ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡೋದಾದ್ರೆ ಇದು ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಚೇಂಜ್ ಇದೆ. ಸಿಲಾಬಸ್ ಅಲ್ಲಿ ಮಾತ್ರ ಚೇಂಜ್ ಆಗಿದೆ. ಇಲ್ಲಿ ಕೂಡ ಏನಪ್ಪ ಅಂದ್ರೆ ಎರಡು ಪತ್ರಿಕೆಗಳನ್ನ ನೋಡ್ರಿ 100 ಮಾರ್ಕ್ಸ್ನ ಕೊಟ್ಟಿರ್ತಾರೆ. ಪ್ರತಿ ಸರಿ ಉತ್ತರಕ್ಕೆ ಏನಪ್ಪ ಅಂದ್ರೆ 1 ಮಾರ್ಕ್ಸ್ನ ಕೊಟ್ಟರೆ, ಪ್ರತಿ ತಪ್ಪು ಉತ್ತರಕ್ಕೆ ಏನಪ್ಪ ಅಂದ್ರೆ 0.25 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಪ್ರಶ್ನೆ ಪತ್ರಿಕೆ 1 ಏನಿರುತ್ತಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ ಇದ್ರೆ, ಎರಡನೇ ಪತ್ರಿಕೆ ಏನಿರುತ್ತಪ್ಪ ಅಂದ್ರೆ ಈ ಇಂಗ್ಲಿಷ್ ಸಾಮಾನ್ಯ ಇಂಗ್ಲಿಷ್ ಸಾಮಾನ್ಯ ಕನ್ನಡ ಮತ್ತೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಇರುತ್ತೆ. ಸೊ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಎರಡೂ ಹುದ್ದೆಗಳು ಸೇಮ್ ಆಗಿದೆ, ಬಟ್ ಸಿಲಾಬಸ್ ಅಲ್ಲಿ ಚೇಂಜ್ ಇದೆ. ಸೊ ನೋಡ್ರಿ ಈ ಒಂದು ಹುದ್ದೆಯಲ್ಲಿ ಏನಪ್ಪ ಅಂದ್ರೆ ಸಾಮಾನ್ಯ ಜ್ಞಾನದಲ್ಲಿ ಏನೇನು ವಿಷಯಗಳನ್ನ ಕೇಳ್ತಾರೆ ಅಂದ್ರೆ ನಿಮಗೆ ಸಿಲಾಬಸ್ ಅಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳ ಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು, ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಭೌತಿಕ ಸಾಮರ್ಥ್ಯದ ವಿಷಯಗಳು SSLC ಮಟ್ಟಕ್ಕಿರುತ್ತೆ, ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವತಂತ್ರ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಯ ವಿಷಯಗಳು, ಕರ್ನಾಟಕ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆಯ ಪ್ರಸ್ತುತೆ ಸ್ಥಿತಿಗತಿ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ಅದೇ ತರ ನೋಡ್ರಿ ಪತ್ರಿಕೆ 2 ಏನಿರುತ್ತಪ್ಪ ಅಂದ್ರೆ ಸಾಮಾನ್ಯ ಕನ್ನಡದಿಂದ ನಿಮಗೆ 35 ಅಂಕಗಳನ್ನ ಕೇಳ್ತಾರೆ, ಸಾಮಾನ್ಯ ಇಂಗ್ಲಿಷ್ ನಿಂದ ನಿಮಗೆ 35 ಅಂಕಗಳನ್ನ ಕೇಳ್ತಾರೆ, ಕಂಪ್ಯೂಟರ್ ಜ್ಞಾನದಿಂದ ನಿಮಗೆ 30 ಅಂಕಗಳನ್ನ ಕೇಳ್ತಾರೆ. ಒಟ್ಟು ನೋಡ್ರಿ ಪತ್ರಿಕೆ 1 ನಿಮ್ಗೆ ಏನಪ್ಪ ಅಂದ್ರೆ ಸಾಮಾನ್ಯ ಪತ್ರಿಕೆ 1 ಬರೆಯಕ್ಕೆ ನಿಮ್ಗೆ ಅವಧಿ 1.5 ಗಂಟೆ ಇದ್ರೆ, ಪತ್ರಿಕೆ 2 ನಿಮ್ಗೆ ಬರೆಯಕ್ಕೆ 2 ಗಂಟೆಗಳ ಅವಧಿಯನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ಪತ್ರಿಕೆಗಳು ಏನಪ್ಪ ಅಂದ್ರೆ ಕನ್ನಡ ಮತ್ತೆ ಆಂಗ್ಲ ಭಾಷೆ ಎರಡರಲ್ಲೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತೆ ವಯೋಮಿತಿಯನ್ನ ನೋಡ್ತಾ ಹೋದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ನೋಡ್ರಿ ಕಾನೂನಿನಡಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಪದವಿ ವಿದ್ಯಾರ್ಹತೆ ಹೊಂದಿರಬೇಕು. ಅಂದ್ರೆ ನೀವೇನಪ್ಪ ಅಂದ್ರೆ ಜಸ್ಟ್ ಡಿಗ್ರಿಯನ್ನ ಪಾಸ್ ಆಗಿರಬೇಕು. ಆಮೇಲೆ ವೇತನ ಶ್ರೇಣಿ ನೋಡ್ರಿ ಅಲ್ಲಿ 21,400 ರೂಪಾಯಿ ಇದ್ರೆ ಇಲ್ಲಿ ವೇತನ ಶ್ರೇಣಿ ಏನಿದೆ ಅಂದ್ರೆ 33,450 ರೂಪಾಯಿಯಿಂದ 62,600 ರೂಪಾಯಿ ಇದೆ. ಜೊತೆಗೆ ನೋಡ್ರಿ
ಇಲಾಖೆ ಹೆಸರು ಹುದ್ದೆಯ ಪದನಾಮ ನೋಡೋದಾದ್ರೆ ಕಾರ್ಮಿಕ ಇಲಾಖೆಯಲ್ಲಿನ ಹೈದರಾಬಾದ್ ಕರ್ನಾಟಕ ವೃಂದದ ಕಾರ್ಮಿಕ ನಿರೀಕ್ಷಕರು 6 ಹುದ್ದೆಗಳು ಇದೆ. ಸೊ ವಯೋಮಿತಿಯನ್ನು ಸಹ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಸೇಮ್ ಇದೆ, ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ, ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ಈ ಕೆಪಿಎಸ್ಸಿ ಇಂದ ಬಂದಿರುವಂತಹ 2 ಹೊಸ ಅಧಿಸೂಚನೆಗಳ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ 2 PDF ಡೌನ್ಲೋಡ್ ಆಗುತ್ತೆ. ಸೊ ಸಮಾನದಿಂದ ನೀವು ಯಾವ ಹುದ್ದೆಗೆ ಆಗ್ತಿದ್ರಲ್ಲ ಆ PDF ಅನ್ನ ಕೇರ್ಫುಲ್ ಆಗಿ ಹೋಗಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡ್ಕೊರಿ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ನೋಡೋಣ, ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.